ನನಗೆ ಇದುವರೆಗೂ ಅದು ಮಾಧ್ಯಮಗಳ ಮುಖಾಂತರವಾಗಿರ್ಬೋದು ಅಥವಾ ಟೂರಿಸಂ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮುಖಾಂತರವಾಗಿರ್ಬೋದು ಈ ಹೆಲಿ ಟೂರಿಸಂ ಅನ್ನೋ ಕಲ್ಪನೆನ ನನಗೆ ಅರ್ಥ ಆಗಿಲ್ಲ ಎಲ್ಲರಿಗೂ ಅವ್ರದ್ದು ಏನಾದರೂ ವಿಷನ್ ಏನು ಅದ್ರ ರೂಪುರೇಷೆ ಏನು ಯಾವ ರೀತಿ ಅದೊಂದು ರೆವಿನ್ಯೂ ಜನರೇಟಿಂಗ್ ಮಾಡೆಲ್ ಆಗಿ ಅವರು ಅದನ್ನು ಡೆವಲಪ್ ಮಾಡ್ತಾರೆ ಇದರಿಂದ ಟೂರಿಸಂ ಯಾವ ರೀತಿ ಅದಕ್ಕೆ ಒತ್ತು ಸಿಗುತ್ತೆ ಇದ್ರ ಬಗ್ಗೆ ಏನು ಕೊಡ್ತಿಲ್ಲ ಬರೀ ಹೆಲಿ ಟೂರಿಸಂ ಅನ್ನೋ ಒಂದು ಪದ ಕೇಳಿಸ್ತಿದೆ ಹೊರತು ಅದರ ಹಿಂದೆ ಹೋಗಬೇಕಾದಂತಹ ಒಂದು ಯೋಜನೆ ಆಗಲಿ ಒಂದು ರೂಪುರೇಷೆ ಆಗಲಿ ಒಂದು ದೂರದೃಷ್ಟಿ ಆಗಲಿ ಯಾವುದು ಕಾಣಿಸ್ತಾ ಇಲ್ಲ ಬರೀ ಪ್ರಚಾರಕ್ಕೋಸ್ಕರ ಈ ಥರ ಹೆಲಿ ಟೂರಿಸಂ ಅಂತ ಹೇಳ್ತಾ ಇದ್ದಾರೆ ನಾನು ನಿಮ್ಗೆ ಹೇಳ್ತೀನಿ ಹೆಲಿ ಟೂರಿಸಂ ಈಗ ಹೆಲಿಕಾಪ್ಟರ್ ಸರ್ವಿಸ್ ಅನ್ನು ಕೊಡುವಂಥದ್ದು ಇದೆಯಲ್ಲ ಇದು ಬೆಂಗಳೂರು ಏರ್ಪೋರ್ಟಿಂದ ಎಲೆಕ್ಟ್ರಾನಿಕ್ ಸಿಟಿ ಕೊಟ್ಟಿದ್ದಾರೆ ಯಾಕೆಂತಂದರೆ ಟ್ರಾವೆಲಿಂಗ್ ಟೈಮ್ ಅಲ್ಲಿಗೆ ಹೋಗಬೇಕಾದ್ರೆ ನಿಮ್ಮ ಏರ್ಪೋರ್ಟಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗಬೇಕು ಅಂದರೆ ಟೂ ಅವರ್ಸು ಟೂ ಆ್ಯಂಡ್ ಹಾಫ್ ಅವರ್ಸ್ ಆಗುತ್ತೆ ಅಂತೇಳಿ ಅಲ್ಲೇ ಯಾರು ಹೆಲಿಕಾಪ್ಟರ್ನ ಬಳಸ್ತಾ ಇಲ್ಲ ಎಷ್ಟು ಬಳಸ್ತಿದ್ದಾರೆ ಇವತ್ತು ನಿಮಗೆ ಝೂಮ್ ಸ್ಟುಡಿಯೋ ಅಥವಾ ನಿಮಗೆ ವೆಬಿನಾರು ವೆಬೆಕ್ಸು ಇವೆಲ್ಲ ಬಂದಾದ ನಂತರ ಈಗ ಬಂದು ಫಿಸಿಕಲಿ ಹೋಗಂಥದ್ದೇ ಅಲ್ಲಿ ನಿಂತು ಹೋಗ್ಬಿಟ್ಟಿದೆ ಹಾಗಾಗಿ ಅಲ್ಲೂ ಕೂಡ ಕ್ಲಿಕ್ ಆಗಿಲ್ಲ ದಸರಾ ಟೈಮಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಹೆಲಿಕಾಪ್ಟರ್ ಸರ್ವಿಸನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಅದೂ ಕೂಡ ಕ್ಲಿಕ್ ಆಗಲಿಲ್ಲ ಯಾರು ಬರ್ತಿದ್ದಾರೆ ನಾವು ಇವತ್ತು ಫ್ಲೈಟೇ ಹಾಕ್ಸಿದ್ದೀವಿ ಇನ್ನು ಇನ್ನು ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಇನ್ನು ಒಂದು ಕಾಲು ವರ್ಷದೊಳಗಡೆ 10 ಲೈನ್ ಹೈವೇ ಕಂಪ್ಲೀಟ್ ಮಾಡಿಸ್ತೀನಿ ಒಂದು ಗಂಟೆಗೆ ನಾವು ಬೆಂಗಳೂರಿಗೆ ಹೋಗ್ಬೋದು ಯಾಕೆ ಇದೀಗ ಹೆಲಿಕಾಪ್ಟರ್ ಬರ್ತಾರೆ ಮತ್ತೆ ಹೇಳ್ತಾರೆ ಇಲ್ಲಿ ಹೆಲಿಪ್ಯಾಡ್ ಮಾಡ್ತೀವಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರಂತೆ ಇಲ್ಲಿಂದ ಬಳ್ಳಾರಿಗೆ ಹೋಗ್ತಾರಂತೆ ಹುಬ್ಳಿಗೆ ಹೋಗ್ತಾರಂತೆ ಕಾರವಾರಕ್ಕೆ ಹೋಗ್ತಾರೆ ಅಲ್ಲ ಜನಕ್ಕೆ ಜನ ಯಾಕಾಗಿ ಇಲ್ಲಿಂದ ಹೆಲಿಕಾಪ್ಟರಲ್ಲಿ ಅಲ್ಲಿಗೆ ಹೋಗಬೇಕು ನೀವು ಕಾರವಾರದಲ್ಲಿ ಮೈಸೂರಿಂದ ಕಾರವಾರದಲ್ಲಿ ಹೋಗಿ ನೋಡೋಕೆ ಏನಿದೆ ಎಷ್ಟು ಲೋಡ್ ಸಿಗುತ್ತೆ ಅದು ಹೋಗಿ ಹುಬ್ಳಿಗೆ ಹೋಗೋಕೆ ಏನಿದೆ ಅವ್ರ ಹತ್ರ ಬಿಸ್ನೆಸ್ ಅವರು ಹೋಗೋರು ಅಂತಿರೋದು ಈ ಟೂರಿಸಂ ಹೆಲಿಕಾಪ್ಟರ್ನ ಬಳಸಲ್ಲ ಅವರು ಮಾಮೂಲಿ ನಮ್ಮ ಉಡಾನಲ್ಲಿ ನಾವೇ ಫ್ಲೈಟ್ಗಳನ್ನ ಮಾಡಿದ್ದೀವಿ ಬೆಳಗಾವಿ ಇದೆ ಇವಾಗ ಅದೇ ರೀತಿ ನಿಮ್ಗೆ ಬೇಕು ಹುಬ್ಳಿ ಬೇಕು ಒಂದು ಬಿಡಿಸೋಣ ಮಂಗಳೂರಿಗೆ ಸ್ಟಾರ್ಟ್ ಮಾಡಿಸಿದ್ದೀವಿ ಬೆಂಗಳೂರಿಗೂ ಇದೆ ಮತ್ತು ಯಾಕಾಗಿ ಅದನ್ನು ಈ ಹೆಲಿಕಾಪ್ಟರ್ ಸರ್ವಿಸನ್ನು ಬಳಸ್ತಾರೆ ದಸರಾ ಟೈಮ್ ಒಳಗಡೆ ಹೆಲಿಕಾಪ್ಟರ್ ಸರ್ವಿಸನ್ನು ಇದೇ ಲಲಿತ್ ಮಹಲ್ ಪ್ಯಾಲೇಸ್ ಹತ್ರದಲ್ಲೇ ಇರುವಂಥ ಹೆಲಿಪ್ಯಾಡಿಂದ ನಾವು ಬಳಸ್ಕೊಳ್ತೀವಿ ಯಾಕೆ ಬಳಸ್ಕೊಳ್ತೀವಿ ಅಂದರೆ ಇದು ಸುಮ್ಮನೆ ಮೇಲ್ಗಡೆ ಒಂದು ಏರಿಯಲ್ಲಾಗಿ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಅದು ಕೆ ಆರ್ ಎಸ್ ಹತ್ರ ಹೋಗುತ್ತೆ ಚಾಮುಂಡಿ ಬೆಟ್ಟದ ಹತ್ರ ಪಕ್ಕಕ್ಕೆ ಹೋಗುತ್ತೆ ಈ ಕಡೆ ಪ್ಯಾಲೇಸ್ ಎಲ್ಲ ತಿರ್ಸ್ಕೊಂಡು ಬರ್ತಾರೆ ಅದು ದಸರಾ ಟೈಮಲ್ಲಿ ಒಂದು 15 ದಿನ 20 ದಿನ ನಡೆಯುತ್ತೆ ಅದು ಬಿಟ್ಟರೆ ಇದಕ್ಕೆ ಅದಕ್ಕೇನು ಜಾಸ್ತಿ ಅದಕ್ಕೇನು ಸ್ಕೋಪ್ ಇಲ್ಲ ಇಷ್ಟಾಗಿಯೂ ಕೂಡ ಇಲ್ಲೇನೋ ಹೆಲಿಪ್ಯಾಡ್ ಮಾಡ್ತೀವಿ ಹೆಲಿ ಟೂರಿಸಂ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಅದ್ರ ಹಿಂದೆ ಯಾವುದೇ ಒಂದು ವಿಷನ್ ಡಾಕ್ಯುಮೆಂಟನ್ನೇ ಕೊಡದಲ್ಲೇ ಈ ಥರ ಮರ ಕಡಿಯೋಕ್ಕೆ ಮುಂದಾಗಿರುವಂಥದ್ದನ್ನು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಎಸ್ ಟಿ ಸೋಮಶೇಖರ ನೇತೃತ್ವದಲ್ಲೇ ಇದು ತೀರ್ಮಾನ ಆಗಬೇಕೇ ಹೊರತು ಯಾರು ನಾನು ಟೂರಿಸಂ ಮಿನಿಸ್ಟರ್ ಬಂದು ಏಕಾಏಕಿ ಇದನ್ನೇನೋ ಮಾಡ್ತೀವಿ ಅಂತ ಹೇಳಿದರು ನಾವು ಅದನ್ನೇನು ಒಪ್ಕೊಳ್ಳಲ್ಲ ಅವ್ರು ಬಂದು ಜನರನ್ನ ಕನ್ವಿನ್ಸ್ ಮಾಡಬೇಕು ಇಷ್ಟು ಮರ ಕಡಿಯುವಂಥದ್ದು ಮರನ ಯೋಗ್ಯ ಉದ್ದೇಶಕ್ಕಾಗಿ ಕಡಿದು ಅದಕ್ಕೆ ಬದಲಿಯಾಗಿ ವ್ಯವಸ್ಥೆ ಮಾಡಿದರೆ ಅಂದರೆ ಬೇಡ ಅಂತೇಳಲ್ಲ ಅದರ ಉದ್ದೇಶನೇ ಅದರ ಉದ್ದೇಶ ಶುದ್ಧಿ ಬಗ್ಗೆನೇ ಇವತ್ತು ಅನುಮಾನಗಳು ಬಂದಿದ್ದೀವಿ ಪಕ್ಕದಲ್ಲಿ ಹೆಲಿಪ್ಯಾಡ್ ಇದೆ ಮಹಾರಾಜರು 1950ರಲ್ಲಿ ಭಾರತದ ಒಕ್ಕೂಟ ಜೊತೆ ವಿಲೀನ ಆಗಬೇಕಾದ್ರೆ ಒಂದು ಆಕ್ಸಿಷನ್ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರಲ್ಲ ಅದರ ಪ್ರಕಾರವಾಗಿ ಸುಮಾರು 100 ಸರ್ವೆ ನಂಬರ್ಗಳು ಮಹಾರಾಜರಿಗೆ ಸೇರಿದ್ದಾಗಿದೆ ಅದರಲ್ಲಿ ಈ ಹೆಲಿಪ್ಯಾಡನ್ನು ಕೂಡ ಅದೇ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಬಂದು ಅದನ್ನು ಮಹಾರಾಣಿಯವರು ಅದನ್ನು ಬೇಲಿನ ಕೂಡ ಹಾಕ್ಸಿದ್ದಾರೆ ಆದರೆ ಇವತ್ತು ಮೈಸೂರಿನಲ್ಲಿ ಅದಕ್ಕೆ ನೀರು ತಂದಿರೋರು ಇರ್ಬೋದು ಕರೆಂಟ್ ತಂದಿರೋರು ಇರ್ಬೋದು ಇಷ್ಟೆಲ್ಲ ಟೂರಿಸಂ ಕ್ಷೇತ್ರಗಳು ಅಭಿವೃದ್ಧಿ ಆಗಿರುವಂಥದ್ದು ಇರ್ಬೋದು ಇದನ್ನೆಲ್ಲ ಕೊಟ್ಟಿರೋದು ನಮ್ಮ ಮಹಾರಾಜರ ಕೊಡುಗೆ ಇವಾಗ ನಾವೊಂದು ಹೆಲಿ ಟೂರಿಸಂ ಮಾಡ್ತೀವಿ ಇದರಿಂದ ಇಷ್ಟು ಘನವಾದ ಉದ್ದೇಶ ಇದೆ ಇದರಿಂದ ಇಷ್ಟು ಲಾಭ ಆಗುತ್ತದೆ ಒಳ್ಳೆಯದಾಗುತ್ತೆ ಅಂತಂದರೆ ನಾವು ಅದನ್ನೊಂದು ಲೀಸಿಗೋ ಅಥವಾ ನಾವು ಬಾಡಿಗೆಗೆ ಕೇಳಿದರೆ ಮಹಾರಾಣಿಯವರು ಕೊಡಲ್ಲ ಅಂತೇನು ಹೇಳಲ್ಲ ಅದು ಬಿಟ್ಟು ಹೊಸದಾಗಿ ಮಾಡ್ತೀವಿ ಅಂತೇಳಿ ಹೇಳ್ಬಿಟ್ಟು ಈ ಥರ ಮುಂದಾಗಿರುವಂಥದ್ದು ಅದ್ರ ಹಿಂದೆ ಸರಿಯಾದ ಕಾರಣನ ಕೊಡ್ತೇವೆ ಅಂಥದ್ದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ತಕ್ಷಣಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಫೆಲ್ಲಿಂಗ್ ಪರ್ಮಿಟನ್ನು ಕೊಡಬೇಡಿ ಇದರದ್ದು ಮರಗಳದ್ದು ಅಂತೇಳಿ ಹೇಳಿದ್ದೀನಿ ಹಾಗೆ ನಮ್ಮ ಉಸ್ತುವಾರಿ ಸಚಿವರು ಬಂದಾದಮೇಲೆ ಅವರ ನೇತೃತ್ವದಲ್ಲಿ ನಾವು ತೀರ್ಮಾನ ತಗೊಳ್ತೀವಿ ಆ ತೀರ್ಮಾನ ತೆಗೆದುಕೊಂಡು ಹೆಲಿ ಟೂರಿಸಮ್ಮು ನಿಜವಾಗ ಘನವಾದ ಉದ್ದೇಶ ಇದೆ ಅಂದರೆ ನಾವು ಅದಕ್ಕೆ ಖಂಡಿತ ನಾವು ಪರವಾಗಿ ನಿಂತ್ಕೊಳ್ತೀವಿ ಆದರೆ ಹೊಸ ಏನು ಹೆಲಿಪ್ಯಾಡನ್ನ ಮಾಡೋ ಅಗತ್ಯ ಇಲ್ಲ ಇರುವ ಹೆಲಿಪ್ಯಾಡನ್ನೇ ಬಳಸ್ಕೊಳ್ಬೋದು ಇಲ್ಲಾಂದರೆ ಮೈಸೂರು ನಮ್ಮ ಏರ್ಪೋರ್ಟ್ನಲ್ಲೇ ನಾನೇ ಏರ್ಪೋರ್ಟ್ ಅಡ್ವೈಸರಿ ಕಮಿಟಿ ಚೇರ್ಮನ್ನು ಇದ್ದೀನಿ ನಾವೇ ನಿಮಗೆ ಜಾಗ ಕೊಡ್ತೀವಿ ಬನ್ನಿ ನೀವು ಅದನ್ನೇ ಬಳಸ್ಕೊಳ್ಳಿ ನನಗೆ ಏನು ಗೊತ್ತಾ ಈ ಒಂದು ಡಿಸ್ನಿಲ್ಯಾಂಡ್ ಮಾಡ್ತೀವಿ ಈ ಥರ ಹೆಲಿ ಟೂರಿಸಂ ಮಾಡ್ತೀವಿ ಈ ಥರ ಇದು ಟೂರಿಸಂ ಡಿಪಾರ್ಟ್ಮೆಂಟಿಂದ ಆಗಾಗೆ ಈ ಒಂಥರ ಈ ಬಣ್ಣ ಕಾಗೆ ಹಾರಿಸ್ತಾರೆ ಅಂತಾರಲ್ಲ ಹಂಗೆ ಮಾರಿಸೋದನ್ನು ನೋಡ್ಬಿಟ್ಟಿದ್ದೀವಿ ಹಾಗಾದ್ರೆ ಹಿಂದೆ ಯಾವ್ದಾದ್ರು ಒಂದು ಇದನ್ನು ಕೊಟ್ಟರೆ ಏನಾದರೂ ಒಂದು ವಿಷನ್ ಡಾಕ್ಯುಮೆಂಟನ್ನು ಏನಾದರೂ ಕೊಟ್ಟರೆ ಅಥವಾ ಹಿಂಗಾಗುತ್ತೆ ಹಿಂಗೆ ಮಾಡ್ತೀವಿ ಇಂಥ ಉದ್ದೇಶ ಇದೆ ಅದಕ್ಕೊಂದು ಪ್ರಾಪರ್ ಪ್ಲಾನಿಂಗ್ ಅಂತ ಬೇಕಲ್ವ
ಮಾಡುವ ಒಂದು ರೆವಿನ್ಯೂ ಮಾಡಲ್ ಇರ್ಬೇಕಲ್ಲ, ಅದನ್ನ ಕೊಟ್ಟರೆ ನಾವು ಒಪ್ಕೊಳ್ಬೋದು. ಬಿಟ್ಟರೆ ಬರೀ ಬರೋದು ಇಲ್ಲಿ ಸಭೆ ಮಾಡೋಂಥದ್ದು, ಏನೋ ಮಾಡ್ತೀವಿ ಅಂತ ಹೇಳುವಂಥದ್ದು, ಸ್ವಲ್ಪ ಪ್ರಚಾರ ತಗೊಳ್ಳೋದು, ಇನ್ನು 6 ತಿಂಗಳು 1 ವರ್ಷ ಆದಮೇಲೆ ಹೊಸ ಮಂತ್ರಿಗಳು ಬರುವಂಥದ್ದು, ಅವ್ರು ಬಂದಾದ್ಮೇಲೆ ಅವರೊಂದು ಸಭೆ ಕರೆಯೋದು, ಇದೇ ಥರ ಆಗ್ತಿದೆ ಹೊರತು ಕರ್ನಾಟಕದ ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡಲಿಕ್ಕೆ ಬೇಕಾದಂತಹ ಒಂದು ವ್ಯವಸ್ಥಿತವಾದಂಥ ಪ್ರಯತ್ನ ಆಗ್ತಿಲ್ಲ. ಮತ್ತು ಕೇಂದ್ರ ಸರ್ಕಾರ ಕೋಸ್ಟಲ್ ರೀಜನ್ನಲ್ಲಿ ಅಲ್ಲೆಲ್ಲ ಏನು ಪ್ರಸಾದ್ ಯೋಜನೆ ಇಡಬಹುದು ಅಥವಾ ನಿಮಗೆ ಹೆರಿಟೇಜ್ಗೆ ಸಂಬಂಧಪಟ್ಟಂಥ ಯೋಜನೆಗಳಿರ್ಬೋದು, ಸಾಕಷ್ಟು ದುಡ್ಡು ಕೊಟ್ಟಿದ್ದು ಈಗ 5 ವರ್ಷದ ಹಿಂದೆ ಕೊಟ್ಟರೆ ದುಡ್ಡನ್ನೇ ಬಳಸೋಕ್ಕಾಗಿಲ್ಲ ಟೂರಿಸಂ ಡಿಪಾರ್ಟ್ಮೆಂಟ್ ಕೈಲಿ. ಕೋಸ್ಟಲ್ ಏನು ಕಾರವಾರ ಈ ಒಂದು ಇದೆಯಲ್ಲ ಉತ್ತರ ಕನ್ನಡ ರೀಜನ್ನಲ್ಲಿ, ಅಲ್ಲಿಗೆ 100 ಚಿಲ್ಲರೆ ಕೋಟಿ ದುಡ್ಡು ಕೊಟ್ಟಿದ್ದಾರೆ, ಅದ್ರಲ್ಲಿ ಇನ್ನೂ 50% ಖರ್ಚು ಮಾಡಿಲ್ಲ ಟೂರಿಸಂ ಡಿಪಾರ್ಟ್ಮೆಂಟ್ ಅವರು. ಮತ್ತೆ ಏನು ಮಾಡ್ತಾರೆ ಅವ್ರಿಗೆ? ಅವ್ರಿಗೆ ಮಾಹಿತಿನೇ ಇದೆ ಅಂತ ತಿಳ್ಕೊಳ್ಳಿ, ಅವ್ರ ಹತ್ರ ಒಂದು ಕಲ್ಪ ಅದ್ಭುತವಾದ ಕಲ್ಪನೆ ಇದೆ ಅಂತ ತಿಳ್ಕೊಳ್ಳಿ, ಅದೇನು ಅಂತ ನಮಗೂ ಸ್ವಲ್ಪ ಹೇಳಿ ಅಂತ ನಾವು ಕೇಳ್ತೀವಿ. ಅಲ್ಲಿ ಹೆಲಿಪ್ಯಾಡು ನಮ್ಮ ಹತ್ರ ಇಲ್ಲ ಅಂದಿದ್ರು ಓಕೆ, ಪಕ್ಕದಲ್ಲೇ ಮಹಾರಾಣಿ ಅವ್ರದ್ದಿದೆ, ಅವ್ರ ಹತ್ರ ನಮಗೆ ಒಂದು ಲೀಸಿಗೆ ಕೊಡಿ ಅಂತಲೋ ಅಥವಾ ಬಾಡಿಗೆ ಕೊಡಿ ಅಂದ್ರೆ ಕೊಡಲ್ಲ ಅಂತ ಯಾರು ಹೇಳ್ತಾರೆ? ಬೇಡ, ನಮ್ಮ ಏರ್ಪೋರ್ಟಲ್ಲಿ ನಾವೇ ಕೊಡ್ತೀವಿ ಬನ್ನಿ. ಈಗ ಅಗದು ಅನಗತ್ಯವಾಗಿ ಮತ್ತೆ 1 ಕೋಟಿ ರೂಪಾಯಿ ಯಾಕೆ ಖರ್ಚು ಮಾಡ್ತೀರಿ? ಇಲ್ಲ, ನಮ್ಮ ಉಸ್ತುವಾರಿ ಸಚಿವರಾದಂಥ ಸೋಮಶೇಖರ್ ಅವರು ಬಂದು 1 ವರ್ಷ ಆಯಿತು. 1 ವರ್ಷದಲ್ಲಿ ಅದು ಕೋವಿಡನ್ನು ಕಂಟ್ರೋಲ್ ಮಾಡುವಂಥದ್ದು ಇರ್ಬೋದು, ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಅದ್ಭುತವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಅವ್ರ ನೇತೃತ್ವದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಂತಂದರೆ ಇಡೀ ಜಿಲ್ಲೆಯ ಜವಾಬ್ದಾರಿಯನ್ನು ಮಾನ್ಯ ಮುಖ್ಯಮಂತ್ರಿಗಳು ಅವ್ರಿಗೆ ವಹಿಸಿರ್ತಾರೆ. ಯಾರೇ ಯಾವುದೇ ಬೇರೆ ಯಾವುದೇ ಇಲಾಖೆಯವರು ಬಂದ್ರೂ ಕೂಡ ಅವ್ರ ಗಮನಕ್ಕೆ ತಂದು ಇಂಥದ್ದನ್ನು ನಾವು ಮಾಡ್ತೀವಿ ಅಂತ ಹೇಳಿದಾಗ ನಮ್ಮ ಸಹಕಾರನಿರ್ತದೆ. ಅದು ಉಸ್ತುವಾರಿ ಸಚಿವರ ಗಮನಕ್ಕೂ ಇಲ್ಲದೆ ಬರದಲ್ಲೇ ಇದು ನೇರವಾಗಿ ಏಕಾಏಕಿ ಬಂದ್ಬಿಟ್ಟು ಏನೋ ಘೋಷಣೆ ಮಾಡೋದ್ರೆ ನಾವೇನು ಹೇಳೋಕ್ಕಾಗುತ್ತೆ ಇದಕ್ಕೆ? ನಾವು ಹೇಳಿದ್ದೀನಿ, ಇಲ್ಲಿ ಯಾವುದೇ ಕಾರಣಕ್ಕೂ ಹೆಲಿಪ್ಯಾಡ್ ಬೇಡ, ಹೆಲಿಪ್ಯಾಡ್ ಇಲ್ಲಿ ಮರ ಕಡಿಲಿಕ್ಕೆ ಬಿಡುವುದಿಲ್ಲ. ಇದು ಯಾಕಂದ್ರೆ ಅನಗತ್ಯವಾಗಿ ಕಡಿಯೋದು ಅಂತ ಅನಿಸ್ತಾ ಇದೆ. ಇದು ಪಕ್ಕದಲ್ಲೇ ಇರೋವಂಥದ್ದು, ನೀವು 10 ಅಡಿ ಆಚೆ ಹೋಗಬೇಕು, ಇಲ್ಲ ಪಕ್ಕದಲ್ಲೇ ನೀವು ಹೆಲಿಪ್ಯಾಡ್ ಇಟ್ಕೊಂಡು ಮಹಾರಾಣಿಯವ್ರನ್ನ ಹೋಗಿ ಕೇಳಿದರೆ ನಮ್ಮ ಕೊಡದಲ್ಲೇ ಇರ್ತಾರೆ. ಹೇಳಿ, ಇಡೀ ಮೈಸೂರು ಇವತ್ತು ಏನಾಗಿದೆ ಅದಕ್ಕೆ ಮಹಾರಾಜರು ಕುಟುಂಬ ಕಾರಣ. ಆ ಕುಟುಂಬ ಒಂದು ಹೆಲಿಪ್ಯಾಡನ್ನು ಒಂದು ಬಾಡಿಗೆಗೋ ಲೀಸ್ಗೋ ಕೊಡಿ ಅಂದರೆ ಕೊಡದಲ್ಲೇ ಇರ್ತಾರೆ? ಕೊಡ್ತಾರೆ, ಹೋಗಿ ಕೇಳೋಣ, ಮಹಾರಾಣಿಯವ್ರನ್ನ ಕೇಳ್ಕೊಳ್ಳೋಣ, ನಾವು ಕೊಡ್ತಾರೆ ಅವರು. ನಾನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಸ್ತುವಾರಿ ಸಚಿವರು ಇಬ್ಬರ ಗಮನಕ್ಕೂ ಕೂಡ ತರ್ತೀನಿ, ಇಲ್ಲಿ ಹೆಲಿಪ್ಯಾಡ್ನ ಅಗತ್ಯವಿಲ್ಲ. ಇಡೀ ಸಾರ್ವಜನಿಕರ ಅಭಿಪ್ರಾಯನೂ ಕೂಡ ಇದ್ರ ವಿರುದ್ಧವಾಗಿದೆ, ಯಾಕಂದರೆ ಪಕ್ಕದಲ್ಲೇ ಇಟ್ಕೊಂಡು ಇನ್ನೊಂದು ಮಾಡೋಂಥ ಅಗತ್ಯ ಏನಿದೆ ಅಂತ ಎಲ್ಲರದ್ದು ಅಭಿಪ್ರಾಯ ಆಗಿದೆ. ಹಾಗಾಗಿ ನಾನು ಇದಕ್ಕೆ ನನ್ನ ವಿರೋಧನೂ ಕೂಡ ಇದೆ. ಏನು ಗೊತ್ತಾ, ಜನ ಈ ಥರ ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿಯನ್ನು ತಂದಿಡಬಾರ್ದು. ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಒಂದು ಹಂತಕ್ಕೆ ಕಾಪಾಡ್ಕೊಳ್ಬೋದು, ಆದರೆ ಎಲ್ಲರೂ ಕೂಡ ತಕ್ಷಣಕ್ಕೆ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ. ನಾನು ಕೂಡ ಇವತ್ತು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ದೀನಿ, ಏನೂ ಆಗಲ್ಲ. ಏನು ನಿಮಗೆ ಯಾವುದೇ ಒಂದು ಮೆಡಿಸಿನ್ ಕೂಡ 100% ಎಫಿಕಸಿ ಇರೋದಿಲ್ಲ, ಆದ್ರೂ 100%-100% ಪರಿಣಾಮ ಬೀರ್ತದೆ ಅಂತ ಕೆಲವರಿಗೆ ಪರಿಣಾಮ ಬೀರದಲ್ಲೇ ಇರ್ಬೋದು, ಕೆಲವರು ಕೋಮಾರ್ಬಿಡ್ ಪೇಷಂಟ್ಸ್ಗಳಿರ್ಬೋದು ಅವರಿಗಾದರೂ ಏನೋ ಪರಿಣಾಮ ಬೀರದಲ್ಲೇ ಇರುವಂಥ ಸಾಧ್ಯತೆಯೂ ಜಾಸ್ತಿ ಇರ್ತದೆ. ಆದರೆ ಎಲ್ಲರೂ ಹೋಗಿ ತಗೊಳ್ಳಿ, ಮಾಸ್ಕನ್ನು ಕಡ್ಡಾಯವಾಗಿ ಹಾಕ್ಕೊಳ್ಳಿ, ಆಗ ನಿಮಗೆ ಈ ಥರ ಮತ್ತೆ ಲಾಕ್ಡೌನ್ ಮಾಡುವಂಥ ಪರಿಸ್ಥಿತಿ, ಮುಂಬೈನಂಥ ಪರಿಸ್ಥಿತಿ ಕರ್ನಾಟಕ ಬರದ ಹಾಗೆ ನಾವೆಲ್ಲರೂ ನೋಡ್ಕೊಳ್ಳೋಣ. ಸರ್, ಈಗ ಸಾರಿಗೆ ಬಸ್ ಓಡಿಸೋಂಥವ್ರು ಬಸ್ಗಳ ಮೇಲೆ ಕಲ್ಲು ಹೊಡೆಯುವಂಥದ್ದು, ಪ್ರತಿಭಟನೆಗಳು ಜಾಸ್ತಿ ಆಗ್ತಾ ಇರುತ್ತೆ. ನೋಡಿ, ಅವರು ಒಂದು ನಿಗಮ ಮಂಡಳಿಯ ಉದ್ಯೋಗಿಗಳು, ಅವರು ಎಲ್ಲ ಬೇಡಿಕೆಯನ್ನು ಈಡೇರಿಸಿದ್ದು. ಒಂದು 6ನೇ ಹಣಕಾಸು ಆಯೋಗದ ಏನಿದೆಯಲ್ಲ, ಪೇ ಕಮಿಷನ್ ಏನು ವೇತನ ಆಯೋಗದ್ದು, ಅದನ್ನು ಕೊಡಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದಷ್ಟು ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿದ್ದಾರೆ. ಅದು ಕಾಲಾವಕಾಶನೂ ಕೊಡಲ್ಲ. ಇವತ್ತು ಬಸ್ಸೇ ನಡೀತಾ ಇಲ್ಲ, ಬಸ್ಸಿಗೆ ಯಾರೇ ಹೋಗ್ತಾ ಇದ್ದಾರೆ? ಇವ್ರದ್ದು ರೆವಿನ್ಯೂಲ್ ಬರ್ತಾ ಇದೆ ಬಸ್, ಇದು ಸಾರಿಗೆ ವ್ಯವಸ್ಥೆಯಲ್ಲಿ. ನಮಗೆ ಮಾತ್ರ ಸಂಬಳ ಕೊಡಿ, ಅದನ್ನು ಸಂಬಳ ಕೊಡಿ ಅಂತ ಕೇಳಲಿ, 6ನೇ ವೇತನ ಆಯೋಗನ ಕೊಡಿ ಅಂತ ಇವ್ರು ಕೇಳಲಿಕ್ಕೆ ಹೋದಾಗ ಪಬ್ಲಿಕ್ ಅದನ್ನು ಒಪ್ತಾ ಇಲ್ಲ. ಆಮೇಲೆ ಮೂರವರು ಇವರು ಇಷ್ಟು ಜನ ಏನು ಭಾಳ ವಿರೋಧ ಮಾತಾಡ್ತಾರಲ್ಲ, ಇಷ್ಟು ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಸಚಿವರುಗಳು ಬಂದಿದ್ದಾರಲ್ಲ, ನೀವು ಈಗ ನೀವು ಧ್ವನಿ ಎತ್ತು ಅಂತವ್ರು, ಹಿಂದೆ ನೀವೇ ಅಧಿಕಾರದಲ್ಲಿ ಇರಬೇಕಾದ್ರೆ ಅವ್ರನ್ನ ನಿಗಮ ಮಂಡಳಿಯಿಂದ ತೆಗೆದು ಸರ್ಕಾರಿ ಉದ್ಯೋಗಿಗಳು ಅಂತ ಹೇಳಿಬಿಟ್ಟು ನೀವು ಕೊಟ್ಟು ಏನೋ ಎಲ್ಲ ವೇತನ ಆಯೋಗಗಳು ಕೂಡ ಅವರಿಗೆ ಅನ್ವಯ ಆಗೋ ಅಂತೀರಿ, ನೀವು ಯಾಕೆ ಮಾಡಲಿಲ್ಲ? ಅದು ಕಳೆದ 1.5 ವರ್ಷದಿಂದ ಹೆಚ್ಚು ಕಡಿಮೆ ಕೋವಿಡ್ನಿಂದ ಇಡೀ ರಾಜ್ಯ ದೇಶ ಪ್ರಪಂಚವೇ ತತ್ತರಿಸಿ ಹೋಗಿದೆ. ಏನು ಸಾರಿಗೆ ನೌಕರರ ಬೇಡಿಕೆ ಅನ್ನೋದು ಒಪ್ಪುವಂಥದ್ದೇ ಆಗಿದ್ರು ಕೂಡ ಅವರ ಬೇಡಿಕೆ ಪರವಾಗಿ ನಾನು ಇದ್ದೀನಿ, ಆದರೆ ಆ ಬೇಡಿಕೆಯನ್ನು ಮುಂದಿಟ್ಟು ಮುಷ್ಕರಕ್ಕೆ ಇಳಿಯೋದಕ್ಕೆ ಇವತ್ತು ಕಾಲ ಪಕ್ವವಾಗಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ.